ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕೆಲವು ಮಾರ್ಗಗಳನ್ನು ತಿಳಿಸಿಕೊಡುತ್ತೇನೆ. ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ ಹಾಗೂ ಯಾವಾಗಲೂ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರಬೇಕು. ಅದು ಹೇಗೆ ಎಂದು ತಿಳಿದುಕೊಳ್ಳೋಣ. ಮೊದಲನೇ ಕ್ರಮ, ದಿನವಿಡೀ ಸಾಕಷ್ಟು ಬೆಚ್ಚಗಿರುವ ನೀರನ್ನು ಕುಡಿಯಬೇಕು. ಎರಡನೇ ಕ್ರಮ, ಮನೆಯಲ್ಲಿ ಯೋಗಾಭ್ಯಾಸ ಮಾಡಿ ಹಾಗೂ ಸರಳ ಧ್ಯಾನವನ್ನು ಅಭ್ಯಾಸ ಮಾಡಿ. ಇದು ಮನಸ್ಸನ್ನು ಶಾಂತಿಗೊಳಿಸಲು ಸಹಾಯ ಮಾಡುತ್ತದೆ. ಮೂರನೇ ಕ್ರಮ, ನೀವು ಅಡುಗೆ ಮಾಡುವಾಗ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಈ ರೀತಿಯ ಪದಾರ್ಥಗಳನ್ನು ನೀವು ಸೇರಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಏಕೆಂದರೆ ಇವು ನ್ಯಾಚುರಲ್ ಇಮ್ಯುನಿಟಿ ಬಿಲ್ಡಿಂಗ್ ಪದಾರ್ಥಗಳಾಗಿವೆ. ಮೊದಲನೇದಾಗಿ, ಅಡುಗೆಗೆ ಈ ರೀತಿಯ ಮಸಾಲೆಗಳನ್ನು ಬಳಸಿ. ಅದ್ಯಾವೆಂದರೆ ಅರಿಶಿಣ, ಜೀರಿಗೆ, ಧನಿಯ, ಶುಂಠಿ, ಮೆಣಸು. ಎರಡನೇದಾಗಿ, ಚಾಯ್ವಾನ್ ಪ್ರೆಶ್ ತಿನ್ನಿರಿ. ಇವು ಬೆಳಗ್ಗೆ ಎದ್ದ ಕೂಡಲೇ ಒಂದು ಚಮಚ ಚಾಯ್ವಾನ್ ಪ್ರೆಶ್ ತಿನ್ನಿರಿ. ಮೂರನೇದಾಗಿ, ಟೀ ಕುಡಿಯುವುದೆಂದರೆ ಭಾರತೀಯರಿಗೆ ಪಂಚಪ್ರಾಣ. ಆದರೆ ಇವಾಗ ನೀವೇನು ಮಾಡಬೇಕೆಂದರೆ, ಟೀ ಬದಲು ಕೆಲವು ಗಿಡಮೂಲಿಕ ಚಹಾ ಅಥವಾ ಕಷಾಯವನ್ನು ಕುಡಿಯಬೇಕು. ಕಷಾಯವನ್ನು ಹೇಗೆ ತಯಾರಿಸಬೇಕು ಅಂತ ನೋಡೋಣ. ನೀರನ್ನು ಕುದಿಸಿ, ಕುದಿಯುವ ನೀರಿಗೆ ತುಳಸಿ, ಕರಿಮೆಣಸು, ಶುಂಠಿ, ಚಕ್ಕೆ, ಅರಿಶಿಣ ಹಾಗೂ ರುಚಿಯನ್ನು ಹೆಚ್ಚಿಸಲು ನಿಂಬೆ ರಸ ಹಾಕಿ ದಿನಕ್ಕೆ ಎರಡು ಬಾರಿ ಕುಡಿಯಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ವೀಕ್ಷಕರಿಗೂ ಧನ್ಯವಾದಗಳು.